ವಿರಾಜಪೇಟೆ ಸಂತ ಅನ್ನಂಬ ದೇವಾಲಯದ ಭಕ್ತಕೂಟ ಮತ್ತು ದೇವಾಲಯಕ್ಕೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳ ವತಿಯಿಂದ ಚರ್ಚಿನ ಸಭಾಂಗಣದಲ್ಲಿ ಚರ್ಚಿನ ಆಸ್ತಿ ಭೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಸಭೆಯನ್ನು ಕರೆಯಲಾಗಿತ್ತು. ಈ ಸಂದರ್ಭ ಮಾತನಾಡಿದ ನಿವೃತ್ತ ಡಿಡಿಪಿಐ ಪಿಎಸ್ ಮಚಾಡೋ, ವಿರಾಜಪೇಟೆ ಸಂತ ಅನ್ನಂಬ ದೇವಾಲಯಕ್ಕೆ 250 ವರ್ಷಗಳಷ್ಟು ಇತಿಹಾಸವಿದೆ. ಒಟ್ಟು 45 ಎಕರೆ ಕಾಫಿ ತೋಟವನ್ನು ಹಾಗೂ 35 ಎಕರೆಯಷ್ಟು ಗದ್ದೆಯನ್ನು ಉದಾರವಾಗಿ ಪೂರ್ವಜರು ದೇವಾಲಯಕ್ಕೆ ನೀಡಿದ್ದಾರೆ. ಇದರಿಂದ ಬರುವ ಆದಾಯಗಳಿಂದ ಮೈಸೂರಿಂದ ಧರ್ಮ ಕೇಂದ್ರಕ್ಕೆ ಸಂದಾಯವಾಗ್ತಾ ಇದೆ. ಇದೀಗ ಮೈಸೂರು ಕೇಂದ್ರದ ಆಡಳಿತಾಧಿಕಾರಿಗಳು ಇಲ್ಲಿನ ಧರ್ಮಗುರುಗಳಿಗೆ ಭಕ್ತಾದಿಗಳಿಗೆ ತಿಳಿಯದಂತೆ ಈ ಜಾಗವನ್ನೆಲ್ಲ ಪರರಿಗೆ ಭೋಗ್ಯಕ್ಕೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಇದು ನಮ್ಮೆಲ್ಲ ಭಕ್ತರಿಗೆ ನೋವು ತಂದಿದೆ. ಈ ಸರ್ವಾಧಿಕಾರಿ ಧೋರಣೆಯನ್ನು ಬಿಟ್ಟು ತಮ್ಮ ಆದೇಶವನ್ನು ಹಿಂಪಡೆಯಬೇಕು ಅಥವಾ ಯಥಾಸ್ಥಿತಿಯನ್ನು ಕಾಪಾಡಬೇಕು, ಇಲ್ಲವಾದರೆ ಭಕ್ತರಿಂದ ಸಾಮೂಹಿಕ ಪ್ರತಿಭಟನೆಯನ್ನು ಕೈಗೊಳ್ಳುತ್ತೇವೆ ಎಂಬ ಎಚ್ಚರಿಕೆಯ ಸಂದೇಶವನ್ನು ನೀಡಿದರು. ಸಮಿತಿ ಇದೆ ಸರ್, ಇಲ್ಲಿ 5 ಸದಸ್ಯರು, ಹಣಕಾಸಿನ ಸಮಿತಿ ಧರ್ಮ ಕೇಂದ್ರಕ್ಕೆ ಮಾತ್ರ ಸೀಮಿತವಾಗಿದೆ. ಅದು ಧರ್ಮ ಕೇಂದ್ರಕ್ಕೆ ಮಾತ್ರ ಸೀಮಿತವಾಗಿರುವ ಹಣಕಾಸು ಸಮಿತಿ ಅಲ್ಲ, ಧರ್ಮ ಕೇಂದ್ರಕ್ಕೆ ಬರುವಂತ ಅಧೀನಕ್ಕೆ ಬರುವಂತ ಎಲ್ಲಾ ಸಂಪತ್ತಿನ ಮೂಲಗಳ ನಿರ್ವಹಣೆಯನ್ನ ಅಥವಾ ಅದರ ಮೇಲ್ವಿಚಾರಣೆಯ ಅಥವಾ ಅವರ ಗಮನಕ್ಕೆ ಬರಬೇಕು, ಹಣಕಾಸಿನ ಸಮಿತಿ ಗಮನಕ್ಕೆ ಬರಬೇಕು. ಸೊ ಆ ಒಂದು ಉದ್ದೇಶದಲ್ಲಿ ಅವರು ಈ ಒಂದು ಹಣಕಾಸಿನ ಸಮಿತಿಯ ನಿಮ್ಮ ಬೈಲದಲ್ಲೇ ನಿಮ್ಮ ಇದರಲ್ಲಿ ಹಣಕಾಸಿನ ಸಮಿತಿ ನಿಮ್ಮ ದೇವಾಲಯದ ಒಂದು ಕಮಿಟಿ ತೀರ್ಮಾನ ಮಾಡಿದ್ಯಾ? ಡಯಾಲಿಸಿಸ್ ಲೆವೆಲ್ ಅಲ್ಲೇ ಡಯಾಲಿಸಿಸ್ ಲೆವೆಲ್ ಇದೆ. ಹಾಗಾದ್ರೆ ಅದಕ್ಕೆ ಮುಖ್ಯಸ್ಥರಂತ ಯಾರನ್ನ ಮಾಡಿದ್ದೀರಾ? ಹಣಕಾಸಿನ ಸಮಿತಿಗೆ ಇದರಲ್ಲಿ ಇವಾಗ ನಮ್ಗೆ ಇಬ್ರು, ಒಬ್ರು ಬಿಸ್ನೆಸ್ ಮ್ಯಾನು, ಒಬ್ರು ಈ ಲ್ಯಾಂಡ್ ಡೀಲಿಂಗ್ ಮಾಡುವಂತವ್ರು, ಇನ್ನೊಬ್ರು ಬ್ಯಾಂಕ್ ಅವರು, ಇನ್ನೊಬ್ರು ವಿಮಾ ಇಲಾಖೆಯವರು, ಇಷ್ಟು 4 ಜನ. ಸಭೆಯಲ್ಲಿ ಜೋಕಿಂ ಮಾತನಾಡಿ, ವಿರಾಜಪೇಟೆ ಧರ್ಮ ಕೇಂದ್ರ ಅಡಿಯಲ್ಲಿ ಜಿಲ್ಲೆಯ ಸಿದ್ದಾಪುರ, ಅಂಬತ್ತಿ, ಪಾಲಿಬೆಟ್ಟ, ಕೆದಮಳ್ಳೂರು, ಆರ್ಜಿ, ಪೊನ್ನಂಪೇಟೆ, ಕುಟ್ಟಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಧರ್ಮ ಕೇಂದ್ರಗಳು ವ್ಯಾಪ್ತಿಗೆ ಬರುತ್ತವೆ. ಜಿಲ್ಲೆಯ ವಿವಿಧೆಡೆ ಸ್ಥಾಪನೆಗೊಂಡಿರುವ ಧರ್ಮ ಕೇಂದ್ರಗಳಿಗೆ ತನ್ನದೇ ಆದ ಚರ ಆಸ್ತಿ ಹೊಂದಿರುತ್ತೆ. ವಿರಾಜಪೇಟೆ ಧರ್ಮ ಕೇಂದ್ರಕ್ಕೆ 500 ಹೆಚ್ಚು ಕುಟುಂಬಗಳು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ದೇಣಿಗೆಯಿಂದ ನೀಡುತ್ತಾ ಬರ್ತಾ ಇವೆ. ಧರ್ಮ ಕೇಂದ್ರ ಹೊಂದಿರುವ ಆಸ್ತಿಗಳ ಮೂಲ ದಾಖಲೆಗಳಲ್ಲೂ ಕೂಡ ವಿರಾಜಪೇಟೆ ಧರ್ಮಗುರುಗಳ ಹೆಸರಲ್ಲಿ ದಾಖಲಾಗಿದೆ. ಆದರೆ ಕಾಫಿ ತೋಟ, ಗದ್ದೆಗಳಿಂದ ಬರುವ ಆದಾಯ ಎಲ್ಲವೂ ಕೂಡ ಮೈಸೂರು ಧರ್ಮ ಕೇಂದ್ರಕ್ಕೆ ಹೋಗ್ತಾ ಇವೆ. ಯಾವುದೇ ಹಣ ಇಲ್ಲಿಗೆ ಸಂದಾಯವಾಗ್ತಾ ಇಲ್ಲ. ಇದೀಗ ಏಕಾಏಕಿ ಈ ಆಸ್ತಿಗಳೆಲ್ಲ ಇತರರಿಗೆ ಭೋಗ್ಯಕ್ಕೆ ನೀಡಿರುವುದು ಸಮಂಜಸ ಅಲ್ಲ. ಕೂಡಲೇ ಈ ಆದೇಶವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಮುಖ್ಯ ಸಾರಾಂಶ ಅಂದರೆ, ಕೆಲವು ದಿನಗಳಿಂದ ಒಂದು ನಮಗೆ ಒಂದು ಮಾಹಿತಿ ಬಂದಿದೆ ನಮ್ಮ ಧರ್ಮ ಕೇಂದ್ರಕ್ಕೆ, ನಮ್ಮ ಸ್ವಾಧೀನದಲ್ಲಿರುವಂಥ ಒಂದು ತೋಟವನ್ನು, ಆರ್ಜಲಿರುವಂಥ ತೋಟವನ್ನು ಭೋಗ್ಯಕ್ಕೆ ಕೊಡುವ ಬಗ್ಗೆ ನಮಗೆ ನಮ್ಮ ಧರ್ಮ ಕೇಂದ್ರದ ಗುರುಗಳಿಗಾಗಲಿ ಅಥವಾ ನಮ್ಮ ಪಾಲನಾ ಸಮಿತಿಗಾಗಲಿ ಅಥವಾ ನಮ್ಮ ಹಣಕಾಸು ಸಮಿತಿಗಾಗಲಿ ಅಥವಾ ನಮ್ಮ ಭಕ್ತ ವಿಶ್ವಾಸಿಗಳ ಗಮನಕ್ಕೆ ಬಂದಿರುವುದಿಲ್ಲ. ಕಳೆದ 3-4 ದಿವಸಗಳಿಂದ ನಾವು ನಮ್ಮ ಧರ್ಮಗುರುಗಳನ್ನ ಕೇಳಿದಾಗಲೂ ಅದಕ್ಕೆ ಸರಿಯಾದ ಮಾಹಿತಿ, ಅದರ ಬಗ್ಗೆ ಸಾರಾಂಶಗಳನ್ನು ಈ ಸಭೆಯಲ್ಲಿ ನಾವು ಮಂಡಿಸ್ತಿದ್ದೀವಿ. ನಮಗೆ ನಿಮ್ಮೆಲ್ಲ ಸಹಕಾರವನ್ನು ಕೋರ್ತಾ ಈ ಒಂದು ಸ್ವಾಗತ ಭಾಷಣ ಮಾಡಿಸ್ತೀವಿ. ಥಾಮಸ್ ಮಾಸ್ಟರ್, ಮಚ್ಚೋಡ ಸರ್, ಹಲವಾರು ಉದ್ಯೋಗ ಬಂದಿದ್ದಾರೆ. ಯೋಗಿಮ್ ಅವರು, ಮೊದಲಿಂದ ಒಬ್ಬ ಸ್ಟ್ಯಾನಿ ಅವರು, ಇನ್ನಿತರರೆಲ್ಲ ಬಂದಿದ್ದಾರೆ. ಹಾಗೆ ಯುವಕ ಸಂಘದವರು ಬಂದಿದ್ದಾರೆ, ಹಾಗೂ ಸ್ನೇಹಿತರ ಸಂಘದವರು ಬಂದಿದ್ದಾರೆ, ಹಾಗೂ ವಿಚಾರ ಕ್ರೈಸ್ತರು ಬಂದಿದ್ದಾರೆ. ಇವರಿಗೆಲ್ಲ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ.